ದೊಡ್ಡಬಳ್ಳಾಪುರ ತಾಲೂಕಿನ ಮುದುರೆ ಹೋಬಳಿಯ ಕನ್ನಮಂಗಲದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚುಂಚೇಗೌಡ ವಿಜಯದಶಮಿ ಹಾಗೂ ಆಯುಧ ಪೂಜೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ನೂರಾರು ಸಾರ್ವಜನಿಕರಿಗೆ ಸಿಹಿ ಹಂಚಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯದಶಮಿ ಹಾಗೂ ಆಯುಧ ಪೂಜೆಗೆ ಆಗಮಿಸಿದ್ದ ರಾಜಕೀಯ ಮುಖಂಡರುಗಳು ಹಾಗೂ ಸ್ನೇಹಿತರು ಇವರ ಕಾರ್ಯಕ್ಕೆ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ಅವರು ಆಚರಣೆ ಮಾಡಿದ್ರೆ ಎಲ್ಲಿನೊಬ್ಬರಿಗೂ ಅದನ್ನ ಆ ಸಂತೋಷನ ಅವ್ರ ಜೊತೆಯಲ್ಲಿ ಹಂಚಿಕೊಂಡು ಅನುಭವಿಸ್ತಾ ಇದ್ದಾರೆ. ಬಾರಿ ಆನಂದವಾಗಿ ಎಲ್ಲ ಬಡವರಿಗೆ ಇಲ್ಲಿ ಬಡವ ಶ್ರೀಮಂತರು ಎಲ್ಲ ಒಟ್ಟಿಗೆ ಜೊತೆಲಿದ್ದಾರೆ. ವಿಶೇಷವಾಗಿ ಪ್ರತಿ ವರ್ಷ ಈ ರೀತಿಯ ಒಂದು ಕಾರ್ಯಕ್ರಮ ಜನಗಳನ್ನೆಲ್ಲ ಸೇರಿ ಒಂದು ಅದ್ಭುತವಾದಂಥ ಒಂದು ಆಯುಧ ಪೂಜೆ ವಿಜಯದಶಮಿಯಂತೆ ಇಲ್ಲಿ ನಡೆದಿದೆ. ಅವರ ಸಹಕಾರದಲ್ಲಿ ಎಲ್ಲ ಅವರ ಸ್ನೇಹಿತರ ಬಂಧು ಬಳಗಗಳು ಎಲ್ಲ ಗಾಡಿಗಳನ್ನು ಒಟ್ಟಿಗೆ ಸೇರಿಸಿ ಪೂಜೆಯನ್ನು ಮಾಡಿ ಆನಂದದಿಂದ ಕಾಲ ಕಳೆಯುವಂಥ ಈ ಆಯುಧ ಪೂಜೆಗೆ ಎಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಚುಂಚೇಗೌಡರು ಈ ಒಂದು ಯಾವುದೇ ವರ್ಗದ ವ್ಯಕ್ತಿಗಳನ್ನು ಎಲ್ಲರೂ ನಮ್ಮವರು ಬಡವರಾಗಲಿ ಹಿರಿಕರಾಗಲಿ ಕಿರಿಕರಾಗಲಿ ಎಲ್ಲರನ್ನೂ ಕೂಡ ಒಟ್ಟು ಕೂಡಿಸಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಎಲ್ಲದನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಬೇಕು ಅಂತೇಳಿ ಭಗವಂತನ ಹತ್ರ ಬೇಡ್ಕೋತಾ ಇದ್ದೀವಿ. ನಮ್ಮ ಎಲ್ಲ ಸಂಘಟನೆಯ ಒಂದು ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಜನಸಂಪರ್ಕದಲ್ಲಿರ್ತಕ್ಕಂಥವರು ನಿಜವಾದ ಜನಸೇವಕರು. ಸೊ ಹೀಗಾಗಿ ಆ ವ್ಯಕ್ತಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವರು ಸೇವೆನ ಇದೇ ರೀತಿ ನಿರಂತರವಾಗಿ ಮಾಡಲಿ ಅಂತೇಳಿ ಆ ದೇವ್ರನ್ನ ನಾನು ಬೇಡ್ಕೋತೀನಿ. ಸುನಿಲ್, ಕರ್ನಾಟಕ ಯುವ ರಕ್ಷಣಾ ವೇದಿಕೆ, ರಾಜ್ಯಾಧ್ಯಕ್ಷ.